ಐಪಿಎಲ್ 2021 ದ್ವಿತೀಯಾರ್ಧ ಪಂದ್ಯಗಳು ಶುರುವಾಗಲು ಇನ್ನು ಕೇವಲ ಒಂದು ತಿಂಗಳು ಬಾಕಿ ಇದ್ದು ಈಗಾಗಲೇ ಎಲ್ಲಾ ಫ್ರಾಂಚೈಸಿಗಳು ಯುಎಗೆ ತೆರಳಿ ಪ್ರಾಕ್ಟೀಸ್ನಲ್ಲಿ ತೊಡಗಿಕೊಳ್ಳಲು ಸಿದ್ಧತೆಯನ್ನು ಮಾಡಿಕೊಳ್ಳುತ್ತಿದೆ. ಅದರಂತೆ ಆರ್ಸಿಬಿ ತಂಡ ಕೂಡ ಇದೇ ತಿಂಗಳ ಕೊನೆಯಲ್ಲಿ ಯುಎಗೆ ತೆರಳಲಿದ್ದು ಇದಕ್ಕಾಗಿ ಈಗಾಗಲೇ ಸಿದ್ಧತೆ ಮಾಡಿಕೊಳ್ಳುತ್ತಿದೆ. ಇನ್ನು ಈ ಬಾರಿಯ ಆರ್ಸಿಬಿಗೆ ವಿದೇಶಿ ಆಟಗಾರರು ಪ್ರಮುಖವಾಗಿ ತಂಡಕ್ಕೆ ಬಲ ನೀಡಲಿದ್ದಾರೆ ಅನ್ನುವಾಗಲೇ ಇದೀಗ ಆರ್ಸಿಬಿ ತಂಡಕ್ಕೆ ಪ್ರಮುಖ ವಿದೇಶಿ ಆಟಗಾರರು ಶಾಕ್ ನೀಡಿದ್ದಾರೆ. ಐಪಿಎಲ್ ದ್ವಿತೀಯಾರ್ಧ ಪಂದ್ಯಗಳಿಗೆ ಅಲಭ್ಯತೆ ಬಗ್ಗೆ ತಿಳಿಸಿದ್ದು ತಂಡಕ್ಕೆ ಕೊಂಚ ಹಿನ್ನಡೆಯಾಗಿದೆ. ಹೌದು, ಈ ಬಾರಿ ಆರ್ಸಿಬಿ ತಂಡದಲ್ಲಿ ಅತಿ ಹೆಚ್ಚು ವಿದೇಶಿ ಆಟಗಾರರು ಇರುವುದು ಅಂದರೆ ಅದು ಆಸ್ಟ್ರೇಲಿಯಾದ ಆಟಗಾರರು. ಆದರೆ ಇದೀಗ ಆಸ್ಟ್ರೇಲಿಯಾದ ಪ್ರಮುಖ ಇಬ್ಬರು ಆಟಗಾರರು ಐಪಿಎಲ್ಗೆ ಭಾಗಿಯಾಗುವುದಿಲ್ಲ ಅನ್ನೋದರ ಬಗ್ಗೆ ಸ್ಪಷ್ಟನೆಯನ್ನು ನೀಡಿದ್ದಾರೆ. ಆಸ್ಟ್ರೇಲಿಯಾದ ಆಲ್ರೌಂಡರ್ ಆದ ಆರ್ಸಿಬಿಯ ಆಟಗಾರ ಕೇನ್ ರಿಚರ್ಡ್ಸನ್ ಉಳಿದ ಐಪಿಎಲ್ ಪಂದ್ಯಗಳಿಗೆ ಅಲಭ್ಯರಾಗಲಿದ್ದಾರೆ ಅನ್ನೋ ಮಾಹಿತಿಯನ್ನು ಆಸ್ಟ್ರೇಲಿಯಾ ಕ್ರಿಕೆಟ್ ಬೋರ್ಡ್ ತಿಳಿಸಿದ್ದಾರೆ. ರಿಚರ್ಡ್ಸನ್ ಆರ್ಸಿಬಿ ಪರ ಒಂದು ಪಂದ್ಯವನ್ನು ಆಡಿದ್ದು ಒಂದು ವಿಕೆಟ್ ಕೂಡ ಪಡೆದುಕೊಂಡಿದ್ದರು. ಇನ್ನು ಈ ಬಾರಿಯ ಉಳಿದ ಪಂದ್ಯಗಳಿಗೆ ಹೆಚ್ಚು ಅವಕಾಶ ಸಿಗಲಿದೆ ಅಂತಾನೂ ಹೇಳಲಾಗುತ್ತಿತ್ತು. ಆದರೆ ಇದೀಗ ಐಪಿಎಲ್ ಉಳಿದ ಪಂದ್ಯಗಳಿಗೆ ಅಲಭ್ಯರಾಗುವ ಮೂಲಕ ಆರ್ಸಿಬಿಗೆ ಶಾಕ್ ನೀಡಿದ್ದಾರೆ. ಇನ್ನು ಎರಡನೆಯ ಆಟಗಾರ ಯಾರು ಅಂದರೆ ಅದು ಸ್ಪಿನ್ನರ್ ಆ್ಯಡಮ್ ಜಂಪಾ. ಆ್ಯಡಮ್ ಜಂಪಾಗೆ ಆರ್ಸಿಬಿ ತಂಡದಲ್ಲಿ ಆಡಲು ಅವಕಾಶಗಳು ಅಷ್ಟೇನೂ ಲಭ್ಯವಾಗಿಲ್ಲ. ಕಳೆದ ಎರಡು ಸೀಸನ್ನಿಂದ ಆರ್ಸಿಬಿ ಪರ ಆಡುತ್ತಿರುವ ಜಂಪಾ ಐಪಿಎಲ್ 2021 ಮೊದಲಾರ್ಧದಲ್ಲಿ ಐಪಿಎಲ್ ಅರ್ಧಕ್ಕೆ ಕೋವಿಡ್ ಎಫೆಕ್ಟ್ ಕಾರಣ ನೀಡಿ ತಂಡದಿಂದ ಹೊರನಡೆದಿದ್ದರು. ಇದೀಗ ದ್ವಿತೀಯಾರ್ಧ ಪಂದ್ಯಗಳಿಗೂ ಅಲಭ್ಯರಾಗುತ್ತಿದ್ದು ವಿಶ್ವಕಪ್ಗೆ ತಯಾರಿ ನಡೆಸಿಕೊಳ್ಳುವ ದೃಷ್ಟಿಯಿಂದ ಐಪಿಎಲ್ಗೆ ಹಾಜರಾಗುವುದಿಲ್ಲ ಅನ್ನೋದನ್ನು ತಿಳಿಸಿದ್ದಾರೆ. ಹಾಗಾದರೆ ನಿಮ್ಮ ಪ್ರಕಾರ ಕೇನ್ ರಿಚರ್ಡ್ಸನ್ ಮತ್ತು ಆ್ಯಡಮ್ ಜಂಪಾ ಆರ್ಸಿಬಿಗೆ ಅಲಭ್ಯರಾಗುತ್ತಿರುವುದು ತಂಡಕ್ಕೆ ನಷ್ಟವಾಗಲಿದೆಯಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವೇನು? ಕಮೆಂಟ್ ಮಾಡಿ ತಿಳಿಸಿ.